गं गणपतये नमः श्री गुरुभ्यो नमः हरिः ओम नमस्कार ओम शिपिविष्टाय नमः विष्णु सहस्रनामद 273ನೆಯ ನಾಮ ಶಿಪಿವಿಷ್ಟಃ ಶಿಪಯಃ ಪಶವಃ ತೇಷು ವಿಶತಿ ಪ್ರತಿತಿಷ್ಠತಿ ಯಜ್ಞರೂಪೇಣ ಇತಿ ಶಿಪಿವಿಷ್ಟಃ ಶಿಪಿಗಳೆಂದರೆ ಪಶುಗಳು ಅವುಗಳಲ್ಲಿ ಯಜ್ಞರೂಪದಿಂದ ಭಗವಂತ ಪ್ರವೇಶಿಸಿರುತ್ತಾನೆ ಹೀಗಾಗಿ ಭಗವಂತ ಶಿಪಿವಿಷ್ಟಃ ಯಜ್ಞೋ ವೈ ವಿಷ್ಣುಃ ಪಶವಃ ಶಿಪಿಃ ಯಜ್ಞ ಏವ ಪಶುಷು ಪ್ರತಿತಿಷ್ಠತಿ ಇತಿ ಶ್ರುತೇಃ ಯಜ್ಞವೇ ವಿಷ್ಣುವು ಪಶುಗಳೇ ಶಿಪಿ ಯಜ್ಞವೇ ಪಶುಗಳೊಳಗೆ ಇದ್ದುಕೊಂಡಿರುತ್ತದೆ ಎಂಬ ಶ್ರುತಿ ವಚನವಿದೆ ಹೀಗಾಗಿ ಭಗವಂತ ಶಿಪಿವಿಷ್ಟಃ ಶಿಪಯೋ ರಶ್ಮಯಃ ತೇಷು ನಿವಿಷ್ಟ ಇತಿ ವಾ ಶಿಪಿವಿಷ್ಟಃ ಶಿಪಿಗಳು ಅಂದರೆ ರಶ್ಮಿಗಳು ಸೂರ್ಯನ ಬೆಳಕಿನ ಕಿರಣಗಳು ಅವುಗಳಲ್ಲಿ ಭಗವಂತ ಇರುತ್ತಾನೆ ಹೀಗಾಗಿ ಭಗವಂತ ಶಿಪಿವಿಷ್ಟಃ ಶೈತ್ಯಾಚ್ಛಯನ ಯೋಗಾಚ್ಚ ಶೀತಿವಾರಿ ಪ್ರಚಕ್ಷತೆ ತತ್ಪಾನಾದ್ ರಕ್ಷಣಾಶ್ಚೈವ ಶಿಪಯೋ ರಶ್ಮಯೋ ಮತಾಃ ತೇಷು ಪ್ರವೇಶಾದ್ ವಿಶ್ವೇಶಃ ಶಿಪಿವಿಷ್ಟ ಇಹೋಚ್ಯತೆ ಶೈತ್ಯದಿಂದಲೂ ಶಯನದ ಇರುವಿಕೆಯ ಸಂಬಂಧವಿರುವುದರಿಂದಲೂ ಶೀ ಅಂತ ನೀರನ್ನ ಕರೀತಾರೆ ಆ ನೀರನ್ನ ಪಾನ ಮಾಡುವುದರಿಂದ ಆ ನೀರನ್ನ ಆವಿ ಮಾಡುವುದರಿಂದ ರಶ್ಮಿಗಳನ್ನು ಸೂರ್ಯನ ಬೆಳಕಿನ ಕಿರಣಗಳನ್ನು ಶಿಪಿಗಳು ಅಂತ ಕರೀತಾರೆ ಆ ಸೂರ್ಯನ ಬೆಳಕಿನ ಕಿರಣಗಳಲ್ಲಿ ಒಳ ಹೊಕ್ಕಿರುವುದರಿಂದ ಭಗವಂತನನ್ನು ಶಿಪಿವಿಷ್ಟಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ ಓಂ ಶಿಪಿವಿಷ್ಟಾಯ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು